2023 ವಿಧಾನಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಪುನಃ ಅಧಿಕಾರ ಹಿಡಿಯಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ। ಈ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಬೇಕು ಅಂತ ಕೇಸರಿ ಪಡೆ ನಾಯಕರು ನಿರ್ಧಾರ ಮಾಡಿದ್ದಾರೆ। ಮೇಲಿಂದ ಮೇಲೆ ಮೇಲಿಂದ ಮೇಲೆ ದೆಲ್ಲಿಯಿಂದ ಸಂದೇಶಗಳು ರಾಜ್ಯ ನಾಯಕರಿಗೆ ರವಾನೆ ಆಗುತ್ತಲೇ ಇವೆ। ಅದರಲ್ಲೂ ವಿಶೇಷವಾಗಿ ಎರಡು ಈ ವಿಶೇಷ ತಂತ್ರಗಳೊಂದಿಗೆ ಎರಡು ಈ ವಿಶೇಷ ರಣತಂತ್ರಗಳೊಂದಿಗೆ ಕಾಂಗ್ರೆಸ್ ಅನ್ನು ಕಟ್ಟಿಹಾಕುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಸಜ್ಜಾಗಿದ್ದಾರೆ। ಹಾಗಾದರೆ ಕಾಂಗ್ರೆಸ್ ಅನ್ನು ಹಳೆ ಮೈಸೂರು ಭಾಗದಲ್ಲಿ ಮಣಿಸುವುದಕ್ಕೆ ಬಿಜೆಪಿ ರೂಪಿಸಿರತಕ್ಕಂತ ಎರಡು ವಿಶೇಷ ರಣತಂತ್ರಗಳಾದರೂ ಯಾವುವು? ವೀಕ್ಷಕರೇ, 2023 ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಿದೆ। ಹೀಗಾಗಿ ಬಿಜೆಪಿ ಅಕಾಡಕ್ಕಿಳಿದು ಕಾಂಗ್ರೆಸ್ ವಿರುದ್ಧ ಹೋರಾಡುವುದಕ್ಕೆ ಸಕಲ ತಯಾರಿಯನ್ನು ನಡೆಸಿದೆ। ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಶತಾಯ ಗತಾಯ ಮಣಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿದೆ। ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಧಿಕ ಸ್ಥಾನ ಗೆದ್ದಷ್ಟು ಅದು ಬಿಜೆಪಿಗೆ ನಷ್ಟವನ್ನು ತಂದೊಡ್ಡಲಿದೆ। ಅದೇ ರೀತಿ ಬಿಜೆಪಿ ಪುನಃ ಅಧಿಕಾರ ಹಿಡಿಯುವುದಕ್ಕೂ ಕೂಡ ಅದು ಬಹುದೊಡ್ಡ ಹಿನ್ನಡೆಯನ್ನು ತಂದೊಡ್ಡಲಿದೆ। ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸುವುದಕ್ಕೆ ಒಂದು ಆದ್ಯತೆ ನೀಡುವುದಲ್ಲದೆ ಕಾಂಗ್ರೆಸ್ ಅನ್ನು ಈ 12 ಜಿಲ್ಲೆಗಳಲ್ಲಿ ಕಟ್ಟಿ ಹಾಕುವ ಮೂಲಕ ಒಂದು 2023 ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಮುಂದಾಗಿದೆ। ತಂತ್ರ ಏನಪ್ಪಾ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಬಲ ಅಭ್ಯರ್ಥಿಗಳನ್ನು ಹಾಕುವುದು। ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನಿಂದ ಪ್ರಮುಖ ನಾಯಕರು ಪ್ರಭಾವಿ ನಾಯಕರನ್ನು ಸೆಳೆದು ಕಾಂಗ್ರೆಸ್ನ ವಿರುದ್ಧ ಅಭ್ಯರ್ಥಿಗಳನ್ನು ಹಾಕುವ ಮೂಲಕ ಕಾಂಗ್ರೆಸ್ ಅನ್ನು ಮಣಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ। ಅದೇ ರೀತಿ ಎಲ್ಲಿ ಬಿಜೆಪಿ ಸದೃಢವಾಗಿಲ್ಲವೋ, ಅದರಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸದೃಢವಾಗಿಲ್ಲವೋ, ಅಲ್ಲಿ ಜೆಡಿಎಸ್ ಜೊತೆ ಒಂದು ಕಾರ್ಯತಂತ್ರ ಒಪ್ಪಂದ ಒಳ ಒಪ್ಪಂದ ಎಲ್ಲ ಚುನಾವಣೆ ನಿಟ್ಟಿನಲ್ಲಿ ಮಾಡಿಕೊಳ್ಳಬಹುದಾದ ಎಲ್ಲ ತಂತ್ರಗಳನ್ನು ಅಕಾಡಕ್ಕಿಳಿಸುವ ಮೂಲಕ ಬಟ್ಟಿ ಹಿಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕುವುದಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ। 2013 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿದ್ದರಿಂದ ಅಧಿಕಾರ ಹಿಡಿಯುವುದಕ್ಕೆ ಅನುಕೂಲವಾಗಿತ್ತು। ಅದೇ ರೀತಿ 2018 ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಕಡಿಮೆ ಸ್ಥಾನ ಪಡೆದಿದ್ದರಿಂದ ಅದು ಎಲ್ಲೋ ಒಂದು ಕಡೆ ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸಿತ್ತು। ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲುವುದಕ್ಕೆ ಆದ್ಯತೆ ನೀಡುವುದಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ತಂತ್ರ ಒಳತಂತ್ರ ಒಪ್ಪಂದ ಒಳ ಒಪ್ಪಂದಗಳ ಮೂಲಕ ಮಣಿಸುವುದಕ್ಕೆ ಬಿಜೆಪಿ ನಿರ್ಧಾರವಾಗಿದೆ ಅಂದರೆ ಅದು ಎರಡನೇ ಸೂತ್ರ ಏನಪ್ಪ ಅಂದರೆ ಈಗಾಗಲೇ 108 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡುವ ಮೂಲಕ ಲೋಕಾರ್ಪಣೆ ಮಾಡುವ ಮೂಲಕ ಇದರ ಮತಗುಟ್ಟಿಗೆ ಈಗಾಗಲೇ ಅದು ಕೈ ಹಾಕಿದೆ। ಈಗಾಗಲೇ ಪಕ್ಷೇತರ ಸಂಸದೆಯಾಗಿರುವ ಸುಮಲತಾ ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ನಟ ಅಭಿಷೇಕ್ ಅವರನ್ನು ಬಿಜೆಪಿಗೆ ಸೆಳೆದುಕೊಳ್ಳುವ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಕುರಿತು ಮಾತುಕತೆಗಳು ಕೂಡ ನಡೆದಿವೆ ಎನ್ನಲಾಗ್ತಿದೆ। ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ನಟ ನಟಿಯರನ್ನು ಅದೇ ರೀತಿ ಪ್ರಭಾವಿ ನಾಯಕರನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಈ ಭಾಗದಲ್ಲಿ ಕನಿಷ್ಠ 89 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ। ಈ ಬಾರಿ ಕನಿಷ್ಠ 25-30 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ। ಅಷ್ಟೇ ಅಲ್ಲ, ಕಳೆದ ವಾರವಷ್ಟೇ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಸಭೆಯಲ್ಲಿ ಕೂಡ ಈ ವಿಷಯ ಚರ್ಚೆವಾಗಿದೆ। ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸದೃಢವಾದರೆ, ನೆಲೆಗಟ್ಟನ್ನು ವಿಸ್ತರಿಸಿದರೆ, ಕನಿಷ್ಠ 10-15 ಸೀಟ್ ಗೆದ್ರೆ ಬಹುತೇಕ ಬಿಜೆಪಿಗೆ ಅಧಿಕಾರ ಖಚಿತ ಅಂತಲೇ ಅರ್ಥ। ಯಾಕಂದ್ರೆ ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಲೆನಾಡು ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲಿ ಕೂಡ ಪಕ್ಷ ಸ್ಟ್ರಾಂಗ್ ಆಗಿದೆ ಮತ್ತು ತನ್ನ ನೆಲೆಗಟ್ಟನ್ನು ವಿಸ್ತರಿಸಿಕೊಂಡು ಅಧಿಕ ಸ್ಥಾನ ಗೆಲ್ಲುವುದಕ್ಕೆ ಬಿಜೆಪಿಗೆ ಸಾಧ್ಯವಾಗುತ್ತದೆ। ಅದು ಸವಾಲಾಗಿದ್ದ ಏನಪ್ಪ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಬಿಜೆಪಿಗೆ ಯಾವಾಗಲೂ ಸವಾಲಾಗಿದೆ। ಹೀಗಾಗಿ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಈ ಗಂಭೀರ ವಿಷಯಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ರಣತಂತ್ರ ರೂಪಿಸಿ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ। ಈ ನಿಟ್ಟಿನಲ್ಲಿ
ಎಲ್ಲಾ ಕಾರ್ಯಾಚರಣೆಗಳು ನಡೆಯುತ್ತವೆ ಎನ್ನಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.